ಆತನ ಹೆಸರು ಇಮ್ರಾನ್ ಪಾಷಾ ಶಬರೀಶ್ ಅಲಿಯಾಸ್ ಅಪ್ಪಿ ಆ ಸಹಚರ ನಿನ್ನೆ ಶಬರೀಶ್ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ರು ಖಾಕಿ ಪಡೆ ಇದೀಗ ಸಹಚರ ಇಮ್ರಾನ್ ಪಾಷಾ ಕಾಲಿಗೂ ಕೂಡ ಗುಂಡು ಬಿತ್ತು ಯಲಹಂಕ ಉಪನಗರ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಅವರು ಫೈರ್ ಮಾಡಿದ್ರು ಗುಂಡು ನೇರವಾಗಿ ಕಾಲಿಗೆ ಬಿತ್ತು ಆಮೇಲೆ ಅರೆಸ್ಟ್ ಮಾಡಿದ್ರು ಯಲಹಂಕ ಉಪನಗರ ಪೊಲೀಸ್ ಪೇದೆ ಮಧುಕುಮಾರ್ಗೂ ಕೂಡ ಗಾಯ ಆಗಿದೆ ಶಬರೀಶ್ ಅಪ್ಪಿ ಗ್ಯಾಂಗ್ನ ನಾಲ್ಕು ಜನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸರಣಿ ಬೈಕ್ ಕಳ್ಳತನ ಸರಗಳ್ಳತನ ರಾಬರಿ ಮಾಡ್ತಿದ್ರು ಮೊಬೈಲ್ ಕದ್ದಿತ್ತಿದ್ರು ಹಿಂಗೆ ಎಕ್ಸ್ ವೈ ಝಡ್ ಹಲವಾರು ತರಹದ ಕೇಸ್ಗಳು ಇವರೆಲ್ಲರ ಮೇಲಿತ್ತು ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿ ಓಡಾಡ್ತಿದ್ರು ಫೈನಲ್ ಇದೀಗ ಒಬ್ಬೊಬ್ಬರ ಮೇಲೆ ಪೊಲೀಸರು ಕಣ್ಣಿಟ್ಟರು ಒಬ್ಬೊಬ್ಬರನ್ನು ಕೂಡ ಹಿಡಿದಿದ್ದಾರೆ ತಪ್ಪಿಸ್ಕೊಳ್ಳೋಕೆ ಇವ್ರ ಮೇಲೂ ಮಾರಕಾಸ್ತ್ರದ ಪ್ರಯೋಗ ಎಲ್ಲ ನಡೆದಿತ್ತು ನಿನ್ನೆ ಕೂಡ ಫೈನಲಿ ಇನ್ಸ್ಪೆಕ್ಟರ್ ಕರೆಕ್ಟಾಗಿ ಗುಂಡೊಡೆದ್ರು ಬೀಳಿಸಿದ್ರು ಅರೆಸ್ಟ್ ಮಾಡಿ ಈಗ ಆಸ್ಪತ್ರೆಗೆ ಹಾಕಿದ್ರು ಬೆಂಗಳೂರಿನಲ್ಲಿ ಸೆರೆ ಸಿಕ್ಕಿದ್ದಾನೆ ರಶೀದ್ ಮಲಬಾರಿ ಬಂಟ ರಶೀದ್ ಜೊತೆ ಸಂಪರ್ಕದಲ್ಲಿದ್ದ ಅಜರ್ ಅಲಿ ಕೂಡ ಅರೆಸ್ಟ್ ಆಗಿದ್ದಾನೆ ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ರಶೀದ್ ಮಲಬಾರಿಯ ಬಂಟ ರಶೀದ್ ಜೊತೆ ಸಂಪರ್ಕದಲ್ಲಿದ್ದ ಅಜರ್ ಅಲಿ ಆತನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಇಷ್ಟೊಂದು ಹೈಪ್ ಆಗ್ತಿದೆ ಅಂದ್ರೆ ದಾವೂದ್ ಇಬ್ರಾಹಿಂ ಸಹಚರ ರಶೀದ್ ಮಲಬಾರಿ ಅಸ್ಕರ್ ಅಲಿ ಬಳಿ 40 ಲಕ್ಷ ಮೌಲ್ಯದ ಚರಸ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು 40 ಲಕ್ಷ ಚರಸ್ ಅಷ್ಟು ಮೌಲ್ಯದ್ದು ಪಾಸ್ಪೋರ್ಟ್ ಇಂದ ದುಬೈಗೆ ಎಸ್ಕೇಪ್ ಆಗಿದ್ದ ಅಲಿ 2019 ರಲ್ಲಿ ಚಿಕಿತ್ಸೆಗೆ ಅಂತ ಕೇರಳಕ್ಕೆ ಬಂದಿದ್ದ ಅಸ್ಕರ್ ಅಲಿ ಕೇರಳದಲ್ಲಿ ಅಸ್ಕರ್ ಅಲಿನ ಅರೆಸ್ಟ್ ಮಾಡಿದ್ರು ಮಂಗಳೂರು ಪೊಲೀಸರು ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆ ಆಗಿದ್ದ ಅಸ್ಕರ್ ಅಲಿ ಜೈಲಿಂದ ಬಿಡುಗಡೆ ಆದ್ಮೇಲೆ ಸುಮ್ಮನಿರಲಿಲ್ಲ ಮತ್ತೆ ಅದೇ ದಂಧೆ ಡ್ರಗ್ಸ್ ಜಾಲ ನಡೆಸ್ತಾ ಇದ್ದ ಈ ಅಸ್ಕರ್ ಅಲಿ ಮಂಗಳೂರಿಗೆ ಚರಸ್ ತಗೊಂಡು ಹೋಗೋಕೆ ಸಿದ್ಧತೆ ನಡೆಸಿದ್ದ ವಿದ್ಯಾರಣ್ಯಪುರದಲ್ಲಿ ಡ್ರಗ್ಸ್ ಜಾಲ ಹೊಂದಿದ್ದ ಗ್ಯಾಂಗ್ ಖಚಿತ ಮಾಹಿತಿ ಸಿಕ್ತು ಸಿಸಿಬಿ ಅವರು ಅಸ್ಕರ್ ಅಲಿಯನ್ನು ಇದೀಗ ಅರೆಸ್ಟ್ ಮಾಡಿದರು ಮಂಗಳೂರಿಗೆ ಚರಸ್ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆ ಮಾಡಿದ್ದ ರಶೀದ್ ಮಲಬಾರಿಯ ಬಂಟ ಅಸ್ಕರ್ ಅಲಿ ದಾವೂದ್ ಇಬ್ರಾಹಿಂದ ಫುಲ್ ಅದು ಟ್ರ್ಯಾಕ್ ಅದು ಸೊ ಫೈನಲಿ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಅಸ್ಕರ್ ಅಲಿ ಸಂದೀಪ್ ಪಾಟೀಲ್ ಸಿ ಸಿ ಬಿಯ ಮುಖ್ಯಸ್ಥರು ಜಾಯಿಂಟ್ ಡೈರೆಕ್ಟರ್ ಅವರು ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ನೋಡೋಣ ಬ್ಯಾಂಗ್ಳೂರು ನಗರದ ಸಿ ಸಿ ಬಿ ವತಿಯಿಂದ ನಗರದಲ್ಲಿದ್ದಂಥ ಡ್ರಗ್ಸಿನ ಜಾಲವನ್ನು ಭೇದಿಸುತ್ತಾ ಇನ್ನೊಂದು ಪ್ರಕರಣ ಇವತ್ತು ಸಿ ಸಿ ಬಿ ಅಧಿಕಾರಿ ಲಕ್ಷ್ಮೀಕಾಂತ ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಿಂದ ಆಗಿದೆ ಇದರಲ್ಲಿ ಅಸ್ಕರ್ ಅಲಿ ಅಂತ ಆರೋಪಿ ಮತ್ತು ಇನ್ನೂ 5 ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿವಿ ಮತ್ತು ಇವ್ರ ವಶದಿಂದ 4 ಕೆಜಿ ಚರಸ್ ಇದರ ಮೌಲ್ಯ ಸುಮಾರು 35-40 ಲಕ್ಷ ಇರುತ್ತೆ 4 ಕೆಜಿಯಷ್ಟು ಚರಸ್ ಡ್ರಗ್ಸನ್ನು ನಾವು ಜಪ್ತಿ ಮಾಡಿದ್ದೀವಿ ಈ ರೇಡ್ ಆಗಿರುವಂಥದ್ದು ವಿದ್ಯಾರಣ್ಯಪುರದಲ್ಲಿ ಮತ್ತು ಹೆಚ್ಚಿನ ತನಿಖೆಗಾಗಿ ಆರೋಪಿಗಳ ಪೊಲೀಸ್ ಕಸ್ಟಡಿಯನ್ನು ನಾವು ತಗೊಳ್ತೀವಿ ಈ ಆರೋಪಿ ಅಸ್ಕರ್ ಅಲಿ ಇದ್ದಾನೆ ಅವನು ಮೂಲತಃ ಮಂಗಳೂರದವನು ಮತ್ತು ಅಲ್ಲಿ ರೌಡಿ ಶೀಟರ್ ಆಗಿದ್ದಾನೆ ಮತ್ತು ಅಲ್ಲಿ ಮಂಗಳೂರಲ್ಲಿ ಇವನ ಮೇಲೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ ಸೊ ಈ ಇದ್ರ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ ಮತ್ತು ನಮ್ಮ ಸಿ ಸಿ ಬಿಯಿಂದ ಈ ಆರೋಪಿತರದೊಂದು ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ